ಅತಿ ಕಡಿಮೆ ಖರ್ಚಿನಲ್ಲಿ ವಿದೇಶ ಪ್ರಯಾಣ ಕೈಗೊಳ್ಳುವುದು ಹೇಗೆ? ನೋಡಿ, ಇಲ್ಲೊಂದು ಕೋಷ್ಟಕವಿದೆ. ಅಮೆರಿಕ ಪ್ರಯಾಣಕ್ಕೆ ಪ್ಯಾಕೆಟ್ ಟೂರ್, ಯಾವುದಾದ್ರೆ ಟೂರ್ ಟ್ರಾವೆಲ್ ಏಜೆಂಟ್ ಹತ್ರ ಹೋದರೆ 300,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ನಾವೇ ಪ್ಲ್ಯಾನ್ ಮಾಡಿ ಹೋದರೆ 1.5 ಲಕ್ಷದಿಂದ 1,75,000 ರೊಳಗೆ ಅಮೆರಿಕ ಪ್ರಯಾಣ ಮುಗಿಸ್ಬೋದು. ಅದೇ ರೀತಿ ಇಂಗ್ಲೆಂಡಿಗೆ 200,000 ಬದಲಿಗೆ 1,00,000, ಜಪಾನಿಗೆ 200,000 ಬದಲಿಗೆ 1,00,000, ಶ್ರೀಲಂಕಕ್ಕೆ 35,000-40,000 ರೂಪಾಯಿ ಬದಲಿಗೆ ಬರೀ 25,000, ಆಸ್ಟ್ರೇಲಿಯಕ್ಕೆ 200,000-2.5 ಲಕ್ಷ ಆಗುವ ಖರ್ಚಿಗೆ ನಾವು ಬರೀ 80,000-1,00,000 ಹೋಗ್ಬೋದು. ಇದೆಲ್ಲ ಹೇಗೆ ಸಾಧ್ಯ ಎಂದ್ಕೊಂಡು ಈ ಪುಸ್ತಕದಲ್ಲಿ ನಾವು ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ. ಈ ಪುಸ್ತಕದ ಹೆಸರು ವಿಶ್ವದರ್ಶನ ಬಜೆಟ್ನಲ್ಲಿ. ಈ ಪುಸ್ತಕ ನಿನ್ನೆ ಕೋಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬಿಡುಗಡೆ ಆಗಿದೆ. ನಿನ್ನೆ ಅಂದರೆ 4/1/2020. ಈ ಪುಸ್ತಕ ಬರೆದವರು ಶ್ರೀನಿಧಿ ಹಂದೆ. ಇವರು ಈವರೆಗೆ 39 ದೇಶಗಳನ್ನು ಸುತ್ತಿ ಬಂದವರು. ನೋಡಿ, ನಮ್ಮ ಜೊತೆಗಿದ್ದಾರೆ ಶ್ರೀನಿಧಿ ಹಂದೆ ಅವರು. ನಮಸ್ಕಾರ ಹಂದೆ ಅವರು. ನಮಸ್ಕಾರ. ಈ ಪುಸ್ತಕದ ಬಗ್ಗೆ ಮುನ್ನುಡಿ ಬರೆದವರು ಡಾಕ್ಟರ್ ಯು ಬಿ ಪವನಜ. ಅವರು ತಮ್ಮ ಮುನ್ನುಡಿಯಲ್ಲಿ ಹೀಗೆ ಬರೆದಿದ್ದಾರೆ ನೋಡಿ, ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯವು ವಿಪುಲವಾಗಿದೆ. 19ನೇ ಶತಮಾನದಲ್ಲೇ ಪ್ರವಾಸಗಳ ಬಗ್ಗೆ ಪುಸ್ತಕಗಳು ಕನ್ನಡದಲ್ಲಿ ಬಂದಿವೆ. ಪುಸ್ತಕಗಳಿಗೆ ಪ್ರಶಸ್ತಿ ನೀಡುವಾಗಲೂ ಪ್ರವಾಸ ಸಾಹಿತ್ಯ ಎಂಬ ಪ್ರತ್ಯೇಕ ವಿಭಾಗವನ್ನು ಗಮನದಲ್ಲಿಟ್ಟುಕೊಳ್ಳಲಾಗುತ್ತಿದೆ. ಅವೆಲ್ಲ ಸರಿ, ಆದರೆ ಪ್ರವಾಸ ಮಾಡುವುದು ಹೇಗೆ, ಅದರಲ್ಲೂ ಅತಿ ಕಡಿಮೆ ಖರ್ಚಿನಲ್ಲಿ ಪ್ರವಾಸ ಮಾಡುವುದು ಹೇಗೆ, ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ಅತಿ ಕಡಿಮೆ ಖರ್ಚಿನಲ್ಲಿ ವಿದೇಶ ಪ್ರವಾಸ ಮಾಡುವುದು ಹೇಗೆ ಎಂದು ಯಾರಾದರೂ ಪುಸ್ತಕ ಬರೆದು ನನಗೆ ತಿಳಿದಿಲ್ಲ. ಈ ಕೊರತೆಯನ್ನು ಈಗ ಶ್ರೀನಿಧಿ ಹಂದೆ ತುಂಬಿಸಿದ್ದಾರೆ. ಈ ಪುಸ್ತಕದ ಮೊದಲ ಅಧ್ಯಾಯವೇ ದೇಶದ ಆಯ್ಕೆ, ಎಲ್ಲಿಗೆ ಹೋಗುವುದು. ಹಂದೆಯವರು, ಇಂಥದ್ದೊಂದು ಅದ್ಭುತ ಪುಸ್ತಕವನ್ನು ಬರೀಲಿಕ್ಕೆ ನಿಮಗೆ ಸಿಕ್ಕಿದ ಪ್ರೇರಣೆ ಏನಂತ ಹೇಳ್ಬೋದಾ? ಖಂಡಿತ. ನಾನು ಮೊದಲ ಬಾರಿ ವಿದೇಶ ಪ್ರವಾಸ ಮಾಡಿದ್ದು 2011. ಆಗ ನನಗೆ ಸಡನ್ ಆಗಿ 4,000 ರೂಪಾಯಿಗೆ ಶ್ರೀಲಂಕಾಕ್ಕೆ ಹೋಗುವ ಟಿಕೆಟ್ ಸಿಕ್ಕಿತ್ತು, ಚೆನ್ನೈಯಿಂದ ಕೊಲಂಬೋಕ್ಕೆ ಹೋಗಿ ಬರಲಿಕ್ಕೆ. ಆಗ ಸ್ನೇಹಿತರನ್ನು ಸೇರಿಸಿ ನಾನು ಒಂದು ಸಣ್ಣ ಪ್ರಯಾಣ ಮಾಡಿ ಬಂದೆ. ಕೇವಲ 10,000 ರೂಪಾಯಿಯಲ್ಲಿ ಎಲ್ಲ ಖರ್ಚುಗಳು ನಮ್ಮದು ಮುಗಿದಿತ್ತು. ಆ ಪ್ರೇರಣೆಯಿಂದ ಆಮೇಲೆ ನಾನು ಹಲವಾರು ದೇಶಕ್ಕೆ ಹೋಗಿದ್ದೇನೆ. ಸಣ್ಣ ಸಣ್ಣ ಸ್ಥಳೀಯ ದೇಶ ಇರ್ಬೋದು, ಅಕ್ಕಪಕ್ಕದ ದೇಶ ಇರ್ಬೋದು, ತುಂಬ ದೂರದ ಅಮೆರಿಕಾ, ಕೆನಡಾ ಇರ್ಬೋದು, ಇಂಥ ದೇಶಗಳಿಗೆ ಹೋಗಿ ಬಂದಿದ್ದೇನೆ. ಅದನ್ನು ಆ ಟ್ರಿಪ್ಗಳನ್ನು ಭಾಳ ಕಡಿಮೆ ಖರ್ಚಿನಲ್ಲಿ ಮುಗಿಸಿದ್ದೇನೆ. ಅಂಥ ಪುಸ್ತಕ, ಅಂಥ ಪ್ರಯಾಣವನ್ನು ಕಡಿಮೆ ಖರ್ಚಿನಲ್ಲಿ ಮಾಡೋದು ಹೇಗೆ ಅನ್ನುವಂಥ ಪುಸ್ತಕ ಕನ್ನಡದಲ್ಲಿ ಇನ್ನೂ ಇರಲಿಲ್ಲ. ಆ ಕೊರತೆಯನ್ನು ನೀಗಿಸಬೇಕು ಅನ್ನುವ ಆಸೆಯಿಂದ ಈ ಪುಸ್ತಕವನ್ನು ತರಲಾಗಿದೆ. ಎರಡನೇ ಅಧ್ಯಾಯ ವಿಮಾನಯಾನೆ, ಹೇಗೆ ಕಡಿಮೆ ಖರ್ಚಿನಲ್ಲಿ ಟಿಕೆಟ್ ಕಾದಿರಿಸುವುದು. ಇದೊಂದು ಅತೀ ಉಪಯುಕ್ತ ಅಧ್ಯಾಯ. ಸಾಮಾನ್ಯವಾಗಿ ನಮ್ಮ ಪ್ರಯಾಣದ ಅತಿ ಮುಖ್ಯ ಖರ್ಚು ವಿಮಾನದ ಟಿಕೆಟ್. ಈ ಟಿಕೆಟ್ ದರವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆದರೆ ಇಡೀ ಪ್ರವಾಸದ ಖರ್ಚು ಕಡಿಮೆ ಆಗ್ತದೆ. ಅದರ ಬಗ್ಗೆ ಒಂದು ವಿಶೇಷ ಅಧ್ಯಾಯನ ಬರೆದಿದ್ದೇನೆ. ಹೇಗೆ ನೀವು ಟಿಕೆಟ್ ಹಣ ಉಳಿಸಬಹುದು, ಹೇಗೆ ಟಿಕೆಟಿನ 30,000 ಬದಲು 20,000, 50,000 ಬದಲು 30,000-40,000 ಹೇಗೆ ಒಂದು ವಿಮಾನ ಪ್ರಯಾಣದ ಟಿಕೆಟನ್ನು ಗಿಟ್ಟಿಸಬಹುದು ಅನ್ನೋದರ ಬಗ್ಗೆ ವಿವರವಾಗಿ ಈ ಅಧ್ಯಾಯದಲ್ಲಿ ಕೊಟ್ಟಿದ್ದೇನೆ. ಈ ಪುಸ್ತಕ ಬರೀ ಖರ್ಚು ಕಡಿಮೆ ಮಾಡೋದು ಮಾತ್ರ ಹೇಗೆ ಅಂತ ಮಾತ್ರ ಅಲ್ಲ ಇರುವುದು, ಬೇಕು ಏನು ದಾಖಲೆಬೇಕು ನೋಡಿ, ವೀಸಾದ ಬಗ್ಗೆ ಒಂದು ಪರಿಪೂರ್ಣ ಅಧ್ಯಾಯ ಇದೆ ವೀಸಾದ ಬಗ್ಗೆ. ವೀಸಾ ಅಂದರೆ ಏನಂತ ಕೆಲವರಿಗೆ ಗೊತ್ತಿರುವುದಿಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ವಿದೇಶ ಪ್ರಯಾಣಕ್ಕೆ ಹೋಗುವಾಗ ನೀವೇನೇನು ದಾಖಲೆಗಳನ್ನು ಜೋಡಿಸ್ಕೊಳ್ಬೇಕು ಮುಂತಾದ ವಿವರಗಳು ಕೂಡ ಈ ಪುಸ್ತಕದಲ್ಲಿ ಇವೆ. ವಿದೇಶಕ್ಕೆ ಹೋಗ್ಲಿಕ್ಕೆ ತುಂಬ ಜನ ಹೆದರ್ತಾರೆ, ಯಾಕೆಂದರೆ ನಮ್ಮ ಭಾಷೆ ಬರುವುದಿಲ್ಲ ಅಂತ. ಭಾಷೆ ಬರೆದಿದ್ರೂ ಸುತ್ಕೊಂಡು ಬರೋದು ಹೇಗೆ ನೋಡಿ. ಇದು 4ನೇ ಅಧ್ಯಾಯ. 5ನೇ ಅಧ್ಯಾಯ ಸ್ಥಳೀಯ ಹಣಕಾಸು, ಅಂದರೆ ವಿದೇಶಿ ವಿನಿಮಯದ ಬಗ್ಗೆ. ಸ್ಥಳೀಯ ಓಡಾಟ 6ನೇ ಅಧ್ಯಾಯ. ಮುಖ್ಯವಾಗಿ ಸಸ್ಯಾಹಾರ ಇರುವವರಿಗೆ ಈ ಅಧ್ಯಾಯ ತುಂಬ ಉಪಯುಕ್ತ. ವಿದೇಶದಲ್ಲಿ ಆಹಾರ 7ನೇ ಅಧ್ಯಾಯ. 8ನೇ ಅಧ್ಯಾಯ ವಸತಿ ಬಗ್ಗೆ. ಮುನ್ನುಡಿಯಲ್ಲಿ ಮುನ್ನುಡಿಕಾರರು ಬರೆದಾಗೆ ನಿಜಕ್ಕೂ ಈ ಪುಸ್ತಕ ಕನ್ನಡದಲ್ಲಿ ಇಂಥದ್ದೊಂದು ಪುಸ್ತಕ ಪ್ರಥಮ ಬಾರಿಗೆ ಬರ್ತಾ ಇದೆ. ನೋಡಿ, ವಸತಿ ಎಂಬ ಅಧ್ಯಾಯದಲ್ಲಿ ಒಂದು ಕೋಷ್ಟಕ ಇದೆ. ನಕಾರಾತ್ಮಕ ಅಂಶಗಳೇನು, ಒಳಿತೇನು ಮುಂತಾದ ವಿಚಾರಗಳು ಕೋಷ್ಟಕ ರೂಪದಲ್ಲಿ ತುಂಬ ಸರಳವಾಗಿ ಕೊಟ್ಟಿದ್ದಾರೆ. ಇಂಥ 10 ಹಲವು ಟಿಪ್ಸ್ಗಳು ಈ ಪುಸ್ತಕದಲ್ಲಿರೋ ಬಗ್ಗೆ ಈಗಾಗಲೇ ನಾನು ಹೇಳಿಯಾಗಿದೆ. ಹಂದೆಯವರು, ಈಗ ಯಾವುದಾದ್ರು ಒಂದೆರಡು ಟಿಪ್ಸ್ ಬಗ್ಗೆ ನೀವೊಂದು ಸೂಚ್ಯವಾಗಿ ಮಾಹಿತಿ ಕೊಡ್ಬೋದಾ? ಖಂಡಿತ. ಈಗ ವಸತಿ ಮತ್ತು ಆಹಾರದ ಬಗ್ಗೆ ಮಾತಾಡೋದಾದರೆ, ನಾವು ಸಾಮಾನ್ಯವಾಗಿ ಲಕ್ಷುರಿ ಹೋಟೆಲಲ್ಲಿ ಉಳಿದ ದಿನಕ್ಕೆ 5,000-10,000 ಖರ್ಚು ಬರ್ತದೆ. ಅಷ್ಟೊಂದು ಖರ್ಚು ಮಾಡಬೇಕಾದ ಅವಶ್ಯಕತೆ ನಿಜವಾಗಿಯೂ ಇಲ್ಲ.
ಎಲ್ಲ ದೇಶಗಳಲ್ಲಿ ಹಾಸ್ಟೆಲ್ ಅಥವಾ ಕಡಿಮೆ ಬಜೆಟ್ ಹೋಟೆಲ್ಗಳಿರ್ತವೆ. ನೀವು ದಿನಕ್ಕೆ ಕೆಲವೇ 100 ರೂಪಾಯಿ ಖರ್ಚಿನಲ್ಲಿ ಅಥವಾ 1,000 ರೂಪಾಯಿ ಖರ್ಚಿನಲ್ಲಿ ಒಂದೊಂದು ರಾತ್ರಿ ಕಳೆಯುವುದು ಸಾಧ್ಯ ಇದೆ. ಸೊ ಈ ಒಂದು ಉಪಾಯದಿಂದ 1,000 ರೂಪಾಯಿ ಉಳಿಸಬಹುದು. ಇನ್ನು ಆಹಾರ ವಿಷಯಕ್ಕೆ ಬಂದರೆ, ನೀವು ಒಂದು ಹೋಟೆಲ್ಗೆ ಹೋಗಿ ಒಳ್ಳೆಯ ಊಟಕ್ಕೆ ಆರ್ಡರ್ ಮಾಡಿದರೆ $20 $25 ಬಿಲ್ ಬರ್ತದೆ. ಅದೇ ನೀವು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಹಾಸ್ಟೆಲ್ನಲ್ಲಿ ಆಹಾರ ತಯಾರಿಸಿಕೊಳ್ಳಬಹುದು ಅಥವಾ ಕಡಿಮೆ ಖರ್ಚಿನ ಇತರ ಆಯ್ಕೆಗಳನ್ನು ಬಳಸಿದರೆ ಪ್ರತಿ ಊಟದಲ್ಲೂ 1,000 ರೂಪಾಯಿ ಉಳಿಸುವುದು ಸಾಧ್ಯ ಇದೆ. 9ನೇ ಅಧ್ಯಾಯ, ಸಂಭವನೀಯ ನಷ್ಟಗಳು ಮತ್ತು ಮುನ್ನೆಚ್ಚರಿಕೆ. ಜವಾಬ್ದಾರಿಯುತ ಪ್ರಯಾಣಿಕರಾಗುವುದು ಹೇಗೆ? ಇದು 10ನೇ ಅಧ್ಯಾಯದಲ್ಲಿರುವ ವಿಷಯ. ನಮಗೆ ನಿಮಗೆ ಎಲ್ಲರಿಗೂ ಬೇಕಾದ ಪ್ರಮುಖ ಅಧ್ಯಾಯ ಇದು 11ನೇ ಅಧ್ಯಾಯ, ಪ್ರಯಾಣಕ್ಕಾಗಿ ಹಣ ಉಳಿಸುವ ವಿಧಾನಗಳು. ವಾ, ಚೆಕ್ಲಿಸ್ಟ್ ಕೂಡ ಉಂಟು ನೋಡಿ. ಹೋಗ ಬಯಸುವ 5-10 ದೇಶಗಳನ್ನು ಗುರುತಿಸುವುದು, ಪ್ರತಿ ದೇಶದಲ್ಲಿ ಭೇಟಿ ಕೊಡುವ ಬಯಸುವ ಸಂಭಾವ್ಯ ನಗರಗಳು, ಅಂದಾಜು ಎಷ್ಟು ದಿನ, ಹೀಗೆ ಚೆಕ್ಲಿಸ್ಟ್ ಮೂಲಕ ನಿಮ್ಮ ಒಂದು ಪ್ರಯಾಣಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಂದು ಟಿಪ್ಸ್ ಒಳ್ಳೆಯ ಟಿಪ್ಸ್ ಕೊಟ್ಟಿದ್ದಾರೆ ಚೆಕ್ಲಿಸ್ಟ್ ಮುಖಾಂತರ. ಹಂದೆಯವರು 14ನೇ ಅಧ್ಯಾಯದಲ್ಲಿ ಅವರು 39 ದೇಶಕ್ಕೆ ಹೋಗಿದ್ದಂತೆ ಈಗಾಗಲೇ ನಾನು ಹೇಳಿದ್ದೇನೆ. ಅವರ ಪ್ರಯಾಣದ ಕೆಲವು ವಿಶಿಷ್ಟ ಅನುಭವಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಶ್ರೀಯುತ ಶ್ರೀಧಿ ಹಂದೆಯವರು ಉಡುಪಿ ಜಿಲ್ಲೆ ಕೋಟದವರು, ಖ್ಯಾತ ಬಲರಾಮ್ ಹಂದೆಯರ ಮರಿಮಗ. ಆದರ್ಶ ಹಂದೆ ಮತ್ತು ಶ್ರೀದೇವಿ ಹಂದೆಯವರ ಮಗ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಇಂಥ ಒಂದು ಉಪಯುಕ್ತ ಪುಸ್ತಕ ಇಂಗ್ಲೀಷ್ನಲ್ಲಿ ಕೂಡ ಬಿಡುಗಡೆಯಾಗಿದೆ, ವರ್ಲ್ಡ್ ಟ್ರಾವೆಲ್ ಇನ್ ಲೋ ಬಜೆಟ್. ನೋಡಿ, ಹಂದೆಯವರ ಸಾಹಸ ನಿಜವಾಗಲೂ ಮೆಚ್ಚಬೇಕಾದ್ದು. ಹೀಗೆ ಜನರಿಗೆ ಮಾಹಿತಿ ಕೊಡುವುದು ಕೂಡ ನಮ್ಮ ಸಮಾಜ ಸೇವೆಯಲ್ಲಿ ಒಂದು ಅಂಗ. ಅಂಥ ಒಂದು ಸಮಾಜ ಸೇವೆಯ ಮನೆತನದಿಂದ ಬಂದ ಶ್ರೀನಿಧಿ ಹಂದೆಯವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅಂದರೆ ನಿಮಗೂ ಇಂಥದ್ದೊಂದು ಕೆಲಸ ನಿಜಕ್ಕೂ ನೀವು ಅಭಿನಂದಾರರು, ಇಂಥ ಕೆಲಸ ಮಾಡಿದ್ದಕ್ಕಾಗಿ. ಧನ್ಯವಾದ. ಇಂಗ್ಲೀಷ್ ಮತ್ತು ಕನ್ನಡ ಈ ಎರಡೂ ಭಾಷೆಗಳಲ್ಲಿ ಬಿಡುಗಡೆ ಆದ ಪುಸ್ತಕ, ಹಂದೆಯವರೇ ನಮ್ಮ ವೀಕ್ಷಕರು ಈ ಪುಸ್ತಕದ ಬಗ್ಗೆ ಆಸಕ್ತಿ ತೋರಿಸಿದರೆ ಅವರು ಹೇಗೆ ಈ ಪುಸ್ತಕವನ್ನು ಖರೀದಿ ಮಾಡ್ಬೋದು, ಅದಕ್ಕಿರುವ ಮಾರ್ಗ ಏನಂತ ಹೇಳ್ಬೋದಾ? ಈ ಪುಸ್ತಕ ಅಂತರ್ಜಾಲದಲ್ಲಿ ಲಭ್ಯ ಇದೆ, ಅಮೆಜಾನ್ ಇಂಡಿಯಾದಲ್ಲಿ ಲಭ್ಯ ಇದೆ, ಫ್ಲಿಪ್ಕಾರ್ಟ್ನಲ್ಲಿ ಲಭ್ಯ ಇದೆ, ನೋಷನ್ ಪ್ಲಸ್ ಅವರ ವೆಬ್ಸೈಟಲ್ಲಿ ಲಭ್ಯ ಇದೆ. ಈ ಎಲ್ಲ ಕೊಂಡಿಗಳನ್ನ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇವೆ, ಅಲ್ಲಿಂದ ನೀವು ಹೋಗಿ ಖರೀದಿಸಬಹುದು. ಇಂಗ್ಲೀಷ್ ಭಾಷೆಯಲ್ಲಿ ಪ್ರಕಟವಾದ ಪುಸ್ತಕ, ಕನ್ನಡ ಭಾಷೆಯಲ್ಲಿ ಪ್ರಕಟವಾದ ಪುಸ್ತಕ, ಎರಡಕ್ಕೂ ದರ ಕೇವಲ 220 ರೂಪಾಯಿ. ಇದರಲ್ಲಿರುವ ಮಾಹಿತಿಗಳನ್ನ ನಾವು ಗಮನದಲ್ಲಿಟ್ಟುಕೊಂಡ್ರೆ 220 ರೂಪಾಯಿ ಯಾವ ಲೆಕ್ಕೂ ಅಲ್ಲ. ಪ್ರಾಯಶಃ ವಿದೇಶ ಪ್ರಯಾಣ ಮಾಡುವಾಗ 300,000 ಅಮೆರಿಕ ಪ್ರಯಾಣಕ್ಕೆ 1.5 ಲಕ್ಷದಲ್ಲಿ ಹೋದರೆ ಈ 220 ರೂಪಾಯಿ ಯಾವ ಲೆಕ್ಕ? ದೇಶ ಸುತ್ತಬೇಕು ಅಥವಾ ಕೋಶ ಓದಬೇಕು ಅಂತ ಹೇಳಿದ್ದೇವೆ. ಸುಮಾರು 50 ವರ್ಷದ ಹಿಂದೆ ವಿದೇಶಕ್ಕೆ ಹೋಗೋದು ತುಂಬ ಕಷ್ಟ ಇತ್ತು, ತುಂಬ ದುಬಾರಿ ಇತ್ತು, ಹಾಗಾಗಿ ಜನ ಜಾಸ್ತಿ ಪುಸ್ತಕ ಓದ್ತಾ ಇದ್ವಿ. ಈಗಿನ ಜನಕ್ಕೆ ಪುಸ್ತಕ ಓದೋದು ಸ್ವಲ್ಪ ಕಡಿಮೆ ಆಗಿದೆ, ಆದರೆ ವಿದೇಶಕ್ಕೆ ಹೋಗೋದು ಅಷ್ಟು ಮೊದಲಿನಷ್ಟು ಕಷ್ಟ ಇಲ್ಲ, ಮೊದಲಿನಷ್ಟು ದುಬಾರಿ ಇಲ್ಲ, ತುಂಬ ಕಡಿಮೆ ಖರ್ಚಿನಲ್ಲಿ ಹೋಗಿ ಬರುವುದು ಸಾಧ್ಯ ಇದೆ. ತಂತ್ರಜ್ಞಾನದ ಲಭ್ಯತೆ ಇರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ನಾವೇ ಮಾಡಿಕೊಂಡು ಹೋಗಿ ಬರುವುದು ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾನು ಬರೆದ ಪುಸ್ತಕ ಸಾಕಷ್ಟು ಜನರಿಗೆ ಉಪಯೋಗವಾದರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿದುಕೊಳ್ತೇನೆ. ಧನ್ಯವಾದಗಳು ಹಂದೆಯವರು, ಧನ್ಯವಾದಗಳು. ಧನ್ಯವಾದ.